ಕೈ ಶಾಸಕಿ ಖನೀಜ್ ಫಾತಿಮಾ ಬೆಂಬಲಿಗರ ಅಟ್ಟಹಾಸ ಮಿತಿ ಮೀರುತ್ತಿದೆ ಎಂದು ಕಲಬುರಗಿಯಲ್ಲಿ ಮಾಜಿ ಕೂಡ ಅಧ್ಯಕ್ಷ ಅಸ್ಗರ್ ಚುರ್ಬುಲ್ ಹೇಳಿದ್ದಾರೆ. ದಿ ಕಮರೋಲ್ ಇಸ್ಲಾಂ ಹಾಗೂ ನನ್ನ ಮಧ್ಯೆ ಉತ್ತಮ ಬಾಂಧವ್ಯ ಇತ್ತು. ಅವರ ನಿಧನದ ನಂತರ ನನ್ನ ಮೇಲೆ ರಿವೆಂಜ್ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಯವರೆಲ್ಲ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ. 27 ವರ್ಷದಿಂದ ಕಮಾರ್ ಕುಟುಂಬದ ಜೊತೆ ಇದ್ದೀನಿ, ಅದಕ್ಕಾಗಿ ಈ ಕಾಣಿಕೆ ನೀಡಿದ್ದಾರೆ. 50 ಹೆಚ್ಚು ಜನರಿಂದ ದಾಳಿ, ಕೂಡಲೇ ಹಲ್ಲೆಕೋರರನ್ನು ಬಂಧಿಸಬೇಕು. ಕಲಬುರಗಿ ಉತ್ತಮ ಕ್ಷೇತ್ರದ ಹೆಚ್ಚಿನ ಭದ್ರತೆ ಹಾಗೂ ಅತಿಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಚುನಾವಣಾ ಆಯೋಗಕ್ಕೆ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದರು. ಅಜ್ಗರ್ ಚುಲ್ಬುಲ್ ಮೇಲೆ ದಾಳಿ ಪ್ರಕರಣ ಹಿಂದಿನ ಕಾರಣ ಏನೆಂದರೆ ಅಂದು ಕಮರುಲ್ ಇಸ್ಲಾಮರ ಸಂಪುಟದಿಂದ ಕೈಬಿಡಲಾಗಿತ್ತು. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾರಣ ಅಂತ ಸ್ವಂತ ಇಸ್ಲಾಮರೇ ಹೇಳಿದ್ದರು. ಅದಕ್ಕಾಗಿ ಅಂದು ಅವರ ಬೆಂಬಲಿಗರು ಕಲಬುರಗಿ ಬಂದ್ಗೆ ಕರೆ ಸಹ ನೀಡಿದ್ದರು. ಪ್ರತಿಭಟನೆಯಲ್ಲಿ ಖರ್ಗೆ ವಿರುದ್ಧ ಇಸ್ಲಾಂ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೀಗ ನಾನು ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಪರ ಪ್ರಚಾರ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಘಟನೆಯನ್ನು ನಾನು ಇಷ್ಟಕ್ಕೆ ಬಿಡುವುದಿಲ್ಲ, ಪೊಲೀಸರಿಗೆ ದೂರು ನೀಡಿದ್ದೇನೆ, ಇಲ್ಲದೆ ಸೂಕ್ತ ಬದ್ಧತೆಯಾಗಿ ಚುನಾವಣೆ ಆಯೋಗಕ್ಕೆ ಮನವಿ ಮಾಡುತ್ತೇನೆ ಎಂದು ಮಾಜಿ ಕೂಡ ಅಧ್ಯಕ್ಷ ಅಜ್ಗರ್ ಚುಲ್ಬುಲ್ ಹೇಳಿದ್ದಾರೆ. ಅದು ಯಾಕೆ ಕೊಡಬೇಕು, ಸುಮ್ಮನೆ ಇದ್ದಿದ್ರೆ ಎಲ್ಲ ಅನುಕೂಲ ಆಗ್ತಿತ್ತು, ಅದು ಸುಳ್ಳು ಇದು ಸುಳ್ಳು ಅಂತ ಹೇಳಿ ಅವರು ಆ ಸ್ಟೇಟ್ಮೆಂಟ್ಗೆ ಅವರು ಸಮರ್ಥನೆ ನೀಡಿದರು. ಸೊ ಅದೇ ಉತ್ತರ ನಾನು ನೀಡಿದೆ. ಆ ಉತ್ತರದಿಂದ ಜಲಿಸಿಯಾಗಿ ಆರಾಮದಿಂದ ತಮಗೆ ಗೊತ್ತಿದೆ, ನಾನು ಕಮರ್ ಇಸ್ಲಾಂ ಸಾಹೇಬ್ರ ಕಟ್ಟ ರೈಟ್ ಹ್ಯಾಂಡ್, ಅವರು ನಮಗೆ ಮಗ ಅಂತ ತಿಳ್ಕೊಂಡು ಎಲ್ಲ ನಮಗೆ ಸಾಕಷ್ಟು ಸಹಕಾರ ಮತ್ತು ಎಲ್ಲ ಕಡೆ ನಮಗೆ ಮುಂದೆ ಮಾಡ್ತಿದ್ರು. ರಾಜಕೀಯದಲ್ಲಿ ಇರಲಿ, ಆಡಳಿತದಲ್ಲಿ ಇರಲಿ, ನಮಗೆ ಕೇಳೇ ಅವರು ಯಾವ ಕೇಳಲಾರದೆ ಯಾವುದು ಕೆಲಸ ಮಾಡ್ತಿದ್ದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮನೆ ಇರಲಿ, ಅವರು ದತ್ತು ಮಗ ಇರಲಿ, ಕುಟುಂಬದವರು ಇರಲಿ, ಎಲ್ಲರಿಗೆ ಅವರು ದೂರಿಟ್ಟು ಎಲ್ಲ ಅವ್ರ ಮುಂದೆ ನೀವು ಮಾತಾಡಬಾರ್ದು, ಇವು ಎಲ್ಲ ನಮ್ಮ ಕುಟುಂಬದವರು ಸರಿಯಾಗಿ ಇಲ್ಲ, ನೀವು ಹುಷಾರಿರಬೇಕು ಅಂತ ಅವಾಗೇ ಮಾಡಿದ. ಅವತ್ತೇ ಅವರು ಮನಸ್ಸಿನಲ್ಲಿ ಜಲಿಸಿ ಹಸದ್ ಎಲ್ಲ ಭಾಳ ಇದು ಕೋಪ ಇತ್ತು ನಮ್ಮ ವಿರುದ್ಧ. ಕಮರ್ ಇಸ್ಲಾಂ ಯಾಕೆ ಅವರಿಗೆ ಈ ಥರ ಇಷ್ಟು ಮಾನ್ಯತೆ ಇಷ್ಟು ಗೌರವ ಯಾಕೆ ಕೊಡ್ತಾ ಇದ್ದಾರೆ ಅಂತ ಅವಾಗೇ ಅವರು ಟಾರ್ಗೆಟ್ ಮಾಡಿದರು. ನಂತರ ನಾನು ಗೆಳತಿಯ ಬರ್ತ್ಡೇ ಪಾರ್ಟಿಯಲ್ಲಿ ಯುವಕನೊಬ್ಬ ಮದ್ಯ ಸೇವಿಸಿ ಸ್ವಿಮ್ಮಿಂಗ್ ಪೂಲ್ ನೀರಿನಲ್ಲಿ ಸಾವನ್ನಪ್ಪಿರುವ ಘಟನೆ ಕೆಂಗೇರಿಯ ಗ್ಲೋಬಲ್ ಅಕಾಡೆಮಿ ಈಜುಕೊಳದಲ್ಲಿ ನಡೆದಿದೆ. ಮೈಲಮದ್ರ ನಿವಾಸಿ ಸಂತೋಷ್ ಮೃತ ಯುವಕ. ನಿನ್ನೆ ರಾತ್ರಿ ಗೆಳತಿ ನಿವೇದಿತಾ ಬರ್ತ್ಡೇ ಪಾರ್ಟಿ ಇದ್ದ ಕಾರಣ ಸ್ನೇಹಿತರೆಲ್ಲ ಸೇರಿ ಬರ್ತ್ಡೇ ಪಾರ್ಟಿಗೆ ಆಚರಿಸಿದರು. ಈ ವೇಳೆ ಸ್ನೇಹಿತರೆಲ್ಲ ಮದ್ಯ ಸೇವಿಸಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದರು. ಸ್ನೇಹಿತರೆಲ್ಲ ಊಟ ಮಾಡಲು ಮೇಲೆ ಬಂದರು, ಆದರೆ ಸಂತೋಷ್ ಮಾತ್ರ ಈಜುಕೊಳದಲ್ಲೇ ಇದ್ದ. ಸ್ನೇಹಿತರೆಲ್ಲ ಕುಡಿದಿದ್ದರಿಂದ ಅಷ್ಟಾಗಿ ಯಾರೂ ಸಂತೋಷ್ ಕಡೆ ಗಮನ ಹರಿಸಲಿಲ್ಲ. ಊಟ ಮುಗಿಸಿ ಸ್ನೇಹಿತರು ಬಂದು ನೋಡುವಷ್ಟರಲ್ಲೇ ಸಂತೋಷ್ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ. 12 ದಿನದಲ್ಲಿ ಸಂತೋಷ್ ಅಣ್ಣನ ಮದುವೆ ಸಹ ಇತ್ತು, ಆದರೆ ಸಂತೋಷ್ಗೆ ಚೆನ್ನಾಗಿ ಈಜು ಬರ್ತಿತ್ತು ಅಂತ ಕುಟುಂಬದವರು ಹೇಳುತ್ತಿದ್ದಾರೆ. ಸದ್ಯ ಸಂತೋಷ್ ಮನೆಯವರ ಹೇಳಿಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಸಂಬಂಧ ಕೆಂಗರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವೊಂದು ದಾಖಲಿಗೆಯಾಗಿದೆ. ಚಲಿಸುತ್ತಿದ್ದ ರೈಲಿಗೆ ಹಾರಿ ಮಹಿಳೆಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರು ನಗರದ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ ನಡೆದಿದೆ. ರಾಜಾಜಿನಗರ ಸಂಗೀತ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ. 2 ದಿನದ ಹಿಂದಷ್ಟೇ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಸಂಗೀತ ಮಿಸ್ ಆಗಿರುವ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿತ್ತು ಎಂದು 12:30 ರೈಲ್ವೆ ಸ್ಟೇಷನ್ನಲ್ಲಿ ಚಲಿಸುತ್ತಿದ್ದಾಗ ರೈಲಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಸಂಗೀತ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು ಮೃತದೇಹವನ್ನು ಬೌರಿಂಗ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಚಾಮರಾಜದ ವಿಧಾನಸಭಾ ಕ್ಷೇತ್ರದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿದ್ದ ಹರೀಶ್ ಗೌಡ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಹರೀಶ್ ಗೌಡ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಾದ ಶಿವಕುಮಾರ್, ಶ್ರೀನಿವಾಸ್ ಹಾಗೂ ಇನ್ನಿತರ ನಾಯಕರನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಅನಂತ ನಾರಾಯಣ ಅವರು ಮಾಜಿ JDSನ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರು ಮತ್ತು ಇನ್ನೊಬ್ಬರು ಹನುಮಾನ ಕುಮಾರ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಭಾಳಷ್ಟು ಕಾರ್ಯಕರ್ತರು ಇಲ್ಲೆಲ್ಲ ಬಂದಿದ್ದಾರೆ. ಬಹುಶಃ ಮೈಸೂರು ನಗರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರ ತಂಡ ಇದೆ, ಕಾರ್ಯಕರ್ತರ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಕ್ಕಂಥದ್ದು ಕೂಡ ಇದೆ. ಮೈಸೂರು ನಗರದ ಚುನಾವಣೆ ಏನಿದೆ, ಪ್ರತಿಷ್ಠಿತವಾದಂಥ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಏನು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಜಯಶಂಕರ್ ಅವರು ಹೇಳ್ತಾ ಇದ್ದಾರೆ, ನಮಗೆ ಕಳೆದ ಬಾರಿ ಚಾಮರಾಜನಗರ ಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಬಹುಮತ ಆಗಿರ್ಬೋದು, ನಮ್ಮ ಶಾಸಕರಿಗೆಲ್ಲ ಆಗಿರ್ಬೋದು. ಆದರೆ ಇವತ್ತು JDS ನಮ್ಮ ಜೊತೆಗಿರೋದ್ರಿಂದ ಮತ್ತು ಸ್ಮೃತಿ ಇರಾನಿ ಅಮೇಥಿಯಲ್ಲಿ ನವರಾತ್ರಿ ಮೊದಲ ದಿನದಂದು ಪ್ರಾರ್ಥನೆ ಸಲ್ಲಿಸಿದರು. ಕೇಂದ್ರ ಟೆಕ್ಸ್ಟೈಲ್ ಸಚಿವ ಸ್ಮೃತಿ ಇರಾನಿ ಅಮೇಥಿಯಲ್ಲಿರುವ ದುರ್ಗಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅಮೇಥಿ ಪಾರ್ಲಿಮೆಂಟರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸುತ್ತಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಗೆ ಈ ಪ್ರದೇಶದಲ್ಲಿ ಟೆಕ್ಸ್ಟೈಲ್ ಮಂತ್ರಿ ತೀವ್ರವಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ.